ಆಕ್ಚುಲಿ ಒಂದು ಶಾರ್ಟ್ ಸ್ಟೋರಿ ಹೇಳಬೇಕು. ಇವರು ನಮ್ಮ ಬ್ರದರ್, ತುಂಬ ಕ್ಲೋಸ್ ನನಗೆ. ಇವರಿಂದ ನಂಗೆ ಡೈರೆಕ್ಟರ್ ಪರಿಚಯ. ಸೊ ನಾವು ಇವರೊಂದು ಮೂವಿ ಮಾಡ್ತಿದ್ರು, ಅಂದರೆ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡ್ತಿದ್ರು. ಸೊ ಅವಾಗ ಇದು ಬಂದಿದ್ದು, ಈ ಕಾನ್ಸೆಪ್ಟ್ ಬಂದಿದೆ. ಅವಾಗ ಈ ಥರ ಮೂವಿ ಮಾಡ್ತಿದ್ದೀವಿ, ಇವ್ರು ಡೈರೆಕ್ಟರ್ ಡೈರೆಕ್ಷನ್ ಮಾಡ್ತಾರೆ, ಮಾಡೋಣ ಅಂತ ಅಂದಾಗ ಆಯಿತು ಮಾಡೋಣ ಅಂತ ಅಂದ್ಬಿಟ್ಟು ಅವಾಗಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಂದು ನಿಂತೀವಿ. ಆಕ್ಚುಲಿ ಕಾನ್ಸೆಪ್ಟ್ ಬಂದು ನಂಗೆ ಹೊಸದ್ ಅನ್ಸ್ತು, ಹೊಸ ಕಾನ್ಸೆಪ್ಟ್ ಅದ. ಆಮೇಲೆ ಆಂಬ್ಯುಲೆನ್ಸ್ ಕಾನ್ಸೆಪ್ಟ್ ಇದ್ದಿದ್ರಿಂದ, ಸೊ ಇದು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇನ್ನ ಬಂದಿರಲಿಲ್ಲ, ಫ್ರೆಶ್ ಕಾನ್ಸೆಪ್ಟ್. ಸೊ ಅದಕ್ಕೇನೆ ಮಾಡೋಣ ಅಂದ್ಬಿಟ್ಟು ಮುಂದೆ. ಬಟ್ ನಾವು ಅನ್ಕೊಂಡಿದ್ ಬಜೆಟ್ಗಿಂತ ಜಾಸ್ತಿ ಆಯ್ತು, ಬಟ್ ನಮ್ಗೆ ಔಟ್ಪುಟ್ ಹಂಗೆ ಕೊಟ್ಟಿದ್ರು ನಮ್ಮ ಡೈರೆಕ್ಟರ್. ಏನಿಲ್ಲ, ನಮ್ಗೆ ಜನರ ಆಶೀರ್ವಾದ ಬೇಕು. ಜುಲೈ 8 ಟೀಸರ್ ರಿಲೀಸ್ ಆಯ್ತಿದೆ, ಅದನ್ನ ನೋಡಿ ನಮ್ಮನ್ನ ನಮ್ಮ ಟೀಮ್ನ ಬೆಂಬಲಿಸಿ ನೆಕ್ಸ್ಟ್ ಇನ್ನೂ ದೊಡ್ಡ ಮಟ್ಟದ ಸಿನಿಮಾ ಮಾಡೋಕ್ಕೆ ಪ್ರೋತ್ಸಾಹಿಸಿದ್ರೆ ಸಾಕು. ಕಿಚ್ಚಾ 46 11 ಗ್ಲಿಮ್ಸ್ ರಿಲೀಸ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಅದರಲ್ಲಿ ಅಣ್ಣನ ರಾನೆಸ್ ಎಲ್ಲ ತುಂಬ, ಇವರು ನಮಗಿಂತ ದೊಡ್ಡ ಫ್ಯಾನ್. ಇವರಿಂದ ಇವ್ರದ್ದು ಮಾತು ಕೇಳಿ. ಏನು ಹೇಳಲ್ಲ ಮೇಡಮ್, ಕಿಚ್ಚ ಅಂದ್ರೆ ಫೈರ್ ಅಂದ್ರೆ ಅವರು ಆನ್ ಸ್ಕ್ರೀನ್ ಅದು ನೋಡಿದ್ರೆ ನಮಗೆ. ಅಲ್ಲಿ ವಿಕ್ರಾಂತ್ ರೋಣ ಬಂದು ಒಂದು ಇಯರ್ ಮೇಲೆ ಇನ್ನೂ ಆನ್ ಸ್ಕ್ರೀನ್ ಬಂದಿಲ್ಲ, ನಾವು ತುಂಬ ಕಾಯ್ತಾ ಇದ್ದೀವಿ. ಇವತ್ತು ಟೀಸರ್ ನೋಡ್ಬಿಟ್ಟಂತೂ ರಿಲೀಸ್ ಯಾವಾಗಪ್ಪ ಅನ್ನೋ ಅಷ್ಟು ಅಷ್ಟೊಂದು ಕುತೂಹಲ ನಮಗೆ. ಯಾಕಂದ್ರೆ ಅಷ್ಟು ಕಂಪ್ಲೀಟ್ ಮಾಸ್ ಆಗಿ, ಅಷ್ಟು ಸ್ಟೈಲಿಶ್ ಆಗಿ. ಇವತ್ತು ರಜನಿ ಸರ್ ಬಿಟ್ಟರೆ ಇವತ್ತು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಲಿ ಸ್ಟೈಲಿಶ್ ಆಗಲಿ, ಆ ಒಂದು ಸ್ವ್ಯಾಗ್ ಇರೋ ಆರ್ಟಿಸ್ಟ್ ಯಾರು ಅಂದ್ರೆ ಅದು ಒಂದೊಂದಲ್ಲಿ ಬಾದಶಾ ಕಿಚ್ಚ ಸುದೀಪ್ ಅಂತ ನಾವು ಅವ್ರ ಫ್ಯಾನ್ ಆಗಿ ಪ್ರೌಡ್ ಆಗಿ ಹೇಳ್ಬೋದು. ಅವರ ಅಭಿಮಾನಿ ನಮ್ಮದು ಸಿನಿಮಾ ಬರ್ತಾ ಇದೆ, ಜುಲೈ 8 ಟೀಸರ್ ರಿಲೀಸ್ ಆಗ್ತಿದೆ. ಇನ್ನೊಂದೇನಂದ್ರೆ ನನ್ನ ಆರ್ಟ್ ಸಿನಿಮಾ ಆ್ಯಕ್ಟ್ ಮಾಡಿದ್ರು ಯಾವುದು ಇನ್ನ ರಿಲೀಸ್ ಆಗಿಲ್ಲ, ನನ್ನ ಬ್ಯಾಟ್ಲಕ್ ಏನೋ ಗೊತ್ತಿಲ್ಲ. ಬಟ್ ಇದು ನಮ್ಮದು ಶಾರ್ಟ್ ಫಿಲಮ್ ಫಸ್ಟ್ ರಿಲೀಸ್ ಆಗ್ತಿದೆ ನನಗೆ. ನನಗೆ ದಯವಿಟ್ಟು ನಿಮ್ಮ ಸಪೋರ್ಟ್ ಆಗಲಿ, ಆಡಿಯನ್ಸ್ ಸಪೋರ್ಟ್ ಆಗಲಿ, ನಮ್ಮ ಟೀಮ್ ಮೇಲೆ ತುಂಬ ಬೇಕು. ನೋಡಿ ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದೀವಿ, ನೋಡು ನಾವೇನು ಏನೋ ಯಾರೂ ಮಾಡ್ದಲ್ಲೇ ಅದ್ಭುತ ಮಾಡಿದ್ದೀವಿ ಅಂತ ನಾವೇನು ಜಂಬದಿಂದ ಹೇಳ್ತಿಲ್ಲ. ಯಾರೇ ನೋಡಿದ್ರು ಪರವಾಗಿಲ್ಲಪ್ಪ, ಒಂದೊಳ್ಳೆ ಮೆಸೇಜ್ ಹೇಳಿದ್ದಾರೆ ಅನ್ನೋದಂತೂ ನಮಗೆ ತುಂಬ ಪಾಸಿಟಿವ್ ಆಗಿದೆ. ನೋಡಿ ಸಪೋರ್ಟ್ ಮಾಡಿ. A2 ಮೂವೀಸಲ್ಲಿ ಜುಲೈ 8 ಗಂಟೆಗೆ ಟೀಸರ್ ರಿಲೀಸ್ ಆಗ್ತಿದೆ. ಇದೇ ಮಂತು 22nd ಅಲ್ಲ, 22nd ಇದೇ ಜುಲೈ 22nd ಸಿನಿಮಾನು ರಿಲೀಸ್ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ.